ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರಿದೆ ಹೊಟ್ಟೆನಲ್ಲಿ, ಆ ನೀರನ್ನು ಹೊರತೆಗೆದು ನಾಳೆ ಹೊತ್ತಿಗೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಡಾಕ್ಟರ್ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೇನು ಗಾಬರಿ ಆಗುವಂಥ ಅಗತ್ಯ ಇಲ್ಲ, ನಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತೆ ನಾನು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತೇನೆ. ಸಿದ್ಧಲಿಂಗ ಸ್ವಾಮಿ ನೋಡೋಕ್ಕೋಸ್ಕರ ನಾನು ಬಂದಿದ್ದೆ. ಸರ್, ಸರ್, ಎಕ್ಸಿಟ್ ಪೋಲ್ ಬಂದಿದೆ, ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ. ನಾಲ್ಕನೇ ತಾರೀಕುವರೆಗೆ ವೆಯ್ಟ್ ಮಾಡೋಣಪ್ಪ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರಿದೆ ಹೊಟ್ಟೆನಲ್ಲಿ, ಆ ನೀರನ್ನು ಹೊರತೆಗೆದು ನಾಳೆ ಹೊತ್ತಿಗೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಡಾಕ್ಟರ್ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೇನು ಗಾಬರಿ ಆಗುವಂಥ ಅಗತ್ಯ ಇಲ್ಲ, ನಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಾನು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತೇನೆ. ಸಿದ್ಧಲಿಂಗ ಸ್ವಾಮಿ ನೋಡೋಕ್ಕೋಸ್ಕರ ನಾನು ಬಂದಿದ್ದೆ. ಸರ್, ಸರ್, ಎಕ್ಸಿಟ್ ಪೋಲ್ ಬಂದಿದೆ, ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ. ನಾಲ್ಕನೇ ತಾರೀಕುವರೆಗೆ ವೆಯ್ಟ್ ಮಾಡೋಣಪ್ಪ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರಿದೆ ಹೊಟ್ಟೆನಲ್ಲಿ, ಆ ನೀರನ್ನು ಹೊರತೆಗೆದು ನಾಳೆ ಹೊತ್ತಿಗೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಡಾಕ್ಟರ್ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೇನು ಗಾಬರಿ ಆಗುವಂಥ ಅಗತ್ಯ ಇಲ್ಲ, ನಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಾನು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತೇನೆ. ಸಿದ್ಧಲಿಂಗ ಸ್ವಾಮಿ ನೋಡೋಕ್ಕೋಸ್ಕರ ನಾನು ಬಂದಿದ್ದೆ. ಸರ್, ಸರ್, ಎಕ್ಸಿಟ್ ಪೋಲ್ ಬಂದಿದೆ, ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ. ನಾಲ್ಕನೇ ತಾರೀಕುವರೆಗೆ ವೆಯ್ಟ್ ಮಾಡೋಣಪ್ಪ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರಿದೆ ಹೊಟ್ಟೆನಲ್ಲಿ, ಆ ನೀರನ್ನು ಹೊರತೆಗೆದು ನಾಳೆ ಹೊತ್ತಿಗೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಡಾಕ್ಟರ್ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೇನು ಗಾಬರಿ ಆಗುವಂಥ ಅಗತ್ಯ ಇಲ್ಲ, ನಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಾನು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತೇನೆ. ಸಿದ್ಧಲಿಂಗ ಸ್ವಾಮಿ ನೋಡೋಕ್ಕೋಸ್ಕರ ನಾನು ಬಂದಿದ್ದೆ. ಸರ್, ಸರ್, ಎಕ್ಸಿಟ್ ಪೋಲ್ ಬಂದಿದೆ, ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ. ನಾಲ್ಕನೇ ತಾರೀಕುವರೆಗೆ ವೆಯ್ಟ್ ಮಾಡೋಣಪ್ಪ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರಿದೆ ಹೊಟ್ಟೆನಲ್ಲಿ, ಆ ನೀರನ್ನು ಹೊರತೆಗೆದು ನಾಳೆ ಹೊತ್ತಿಗೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಡಾಕ್ಟರ್ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೇನು ಗಾಬರಿ ಆಗುವಂಥ ಅಗತ್ಯ ಇಲ್ಲ, ನಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ನಾನು ಸಾಯಂಕಾಲ ಬಂದು ನೋಡ್ಕೊಂಡು ಹೋಗ್ತೇನೆ. ಸಿದ್ಧಲಿಂಗ ಸ್ವಾಮಿ ನೋಡೋಕ್ಕೋಸ್ಕರ ನಾನು ಬಂದಿದ್ದೆ. ಸರ್, ಸರ್, ಎಕ್ಸಿಟ್ ಪೋಲ್ ಬಂದಿದೆ, ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಬರೋ ಸಾಧ್ಯತೆ ಕಾಣ್ತಾ ಇದೆ, ಮತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಫೇವರ್ ಕಾಣ್ತಾ ಇದೆ. ನಾಲ್ಕನೇ ತಾರೀಕುವರೆಗೆ ವೆಯ್ಟ್ ಮಾಡೋಣಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.